ಸ್ವಲ್ಪ ಯಾಮಾರಿದರಿದ್ರು ಕೂಡ. ಇನ್ನು ಕೆಲವೇ ಕ್ಷಣಗಳಲ್ಲಿ ಮೂವರು ಯುವಕರ ಅಂತ್ಯಕ್ರಿಯೆ ಕೂಡ ನೆರವೇರುತ್ತೆ. ಈಗಾಗಲೇ ಮಾಹಿತಿ ಬರ್ತಾ ಇದೆ, ಸೂರಣಗಿ ಗ್ರಾಮಕ್ಕೆ ಮೂವರ ಮೃತದೇಹವನ್ನು ರವಾನೆ ಮಾಡಲಾಗಿದೆ. ಈಗಾಗಲೇ ಹನುಮಂತ, ನವೀನ್ ಮತ್ತು ಮುರಳಿ ಅಂತ್ಯಕ್ರಿಯೆಗೆ ಸಿದ್ಧತೆಗಳು ಕೂಡ ನಡೆದಿದೆ. ಶೋಕ ಸಾಗರದಲ್ಲಿ ಮುಳುಗಿದ್ದಾರೆ ಮೂರೂ ಕುಟುಂಬಗಳು. ಆ ಊರಿನಲ್ಲಂತೂ ನೋಡೋಕ್ಕಾಗಲ್ಲ ಪರಿಸ್ಥಿತಿ, ಇಡೀ ಊರಿಗೂರೇ ಶೋಕ ಸಾಗರದಲ್ಲಿದೆ. ನಮ್ಮೂರಿಗೆ ಯಾಕಪ್ಪ ಹೀಗಾಯಿತು ಅಂತ ಒಂದೊಂದು ಸರ್ತಿ ಹೀಗೆ ಅನ್ನಿಸ್ಬಿಡುತ್ತೆ. ಊರವರೆಲ್ಲ ಸೇರ್ಕೊಂಡು ಏನಾದ್ರು ಮಾಡೋಕ್ಕೆ ಹೋದಾಗ, ಈ ಥರ ದುರ್ಘಟನೆಗಳು ನಡೆದಾಗ ಯಾಕೆ ಹೀಗಾಯಿತು ಊರಲ್ಲಿ ಅಂತ. ಹಾಗಾಗಿ ಒಂಥರ ಆ ಸಡಗರ ಸಂಭ್ರಮ ಎಲ್ಲ ಹೊರಟೋಗಿದೆ ನೋಡಿ. ಆ ಬಾಡಿಯನ್ನು ತಂದಾಗ ಜನ ಸೇರಿರ್ತಕ್ಕಂಥದ್ದು, ಅವರ ಕೂಗಾಟ, ನರಳಾಟ, ಚೀರಾಟ ಎಲ್ಲವನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಾ. ಮತ್ತು ಹೇಳಿ ಕೇಳಿ ಎಲ್ಲ ಕೂಲಿ ಕಾರ್ಮಿಕರು ಪಾಪ. ಈಗಾಗಲೇ ಅಲ್ಲಿ ಮೃತದೇಹವನ್ನು ಎತ್ತುತ್ತಾ ಇರೋದನ್ನು ಕೂಡ ಗಮನಿಸ್ತಾ ಇದ್ದೀರಾ. ಹಾಸ್ಪಿಟಲ್ನಲ್ಲಿ ಮರಣೋತ್ತರ ಪರೀಕ್ಷೆ ಮುಗಿಸಿ ಊರಿಗೆ ತಂದು, ಊರಿಂದ ಈಗ ಜಾಸ್ತಿ ಹೊತ್ತು ಇಡಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಮನೆ ಮುಂದೆ ಏನು ಕಾರ್ಯ ಮಾಡಬೇಕಾಗಿತ್ತು ಅದನ್ನು ಮುಗಿಸಿ ಈಗಾಗಲೇ ಡೆಡ್ ಬಾಡಿಯನ್ನು ಎತ್ತುತ್ತಾ ಇದ್ದಾರೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಅಂತ್ಯಕ್ರಿಯೆ ಎಲ್ಲ ಮುಗಿದು ಹೋಗ್ಬಿಡುತ್ತೆ. ಅದನ್ನು ಕೂಡ ದೃಶ್ಯದಲ್ಲಿ ತಾವೀಗ ನೋಡ್ತಾ ಇದ್ದೀರಾ, ಗಮನಿಸ್ತಾ ಇದ್ದೀರಾ. ದುರ್ಘಟನೆ ಯಾವ್ಯಾವ ರೂಪದಲ್ಲಿ ಸಾವು ಬರಬಹುದು ಅಂತಕ್ಕಂಥದ್ದನ್ನು ಊಹೆ ಮಾಡ್ಕೊಳ್ಳೋಕ್ಕೂ ಕೂಡ ಆಗಲ್ಲ. ಎಲ್ಲವೂ ಸರಿ ಇದ್ದಿದ್ದರೆ ಇವತ್ತು ಅವರು ಯಶ್ ಬರ್ತ್ಡೇ ಮಾಡಿ ಊರವ್ರಿಗೆಲ್ಲ ಸಿಹಿ ಹಂಚಿ ಅವರು ಖುಷಿಪಟ್ಟು ಎಲ್ಲ ನಡೀತಾ ಇತ್ತು. ಇದು ಅಲ್ಲಿ ವೆಹಿಕಲ್ ಒಂದು ನೋಡ್ತಾ ಇದ್ದಿರಲ್ಲ, ಅದು ಟಾಟಾ ಎಸ್ ವೆಹಿಕಲ್ನಲ್ಲಿ ಬಾಡಿ ಶಿಫ್ಟ್ ಮಾಡ್ಕೊಂಡಾದರೆ ಬಾಡಿಯನ್ನು ಹಾಸ್ಪಿಟಲಿಂದ ಮನೆಗೆ ತೆಗೆದುಕೊಂಡು ಹೋಗ್ತಾ ಇರ್ತಕ್ಕಂಥ ದೃಶ್ಯವನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಾ. ಎಲ್ಲ ರೀತಿಯ ಎಲ್ಲ ದೃಶ್ಯಗಳು, ಹಾಸ್ಪಿಟಲ್ ದೃಶ್ಯಗಳು, ಮತ್ತು ತೆಗೆದುಕೊಂಡು ಹೋಗ್ತಿರೋದು ಮನೆ ಮುಂದಿನ ದೃಶ್ಯ ಎಲ್ಲವನ್ನು ಕೂಡ ತಾವೀಗ ಗಮನಿಸ್ತಾ ಇದ್ದೀರಾ. ತಮ್ಮ ಬರ್ತ್ಡೇಗಳನ್ನು ಅವ್ರು ಮಾಡ್ಕೋತಾ ಇದ್ರೋ ಇಲ್ವೋ ಪಾಪ, ಯಶ್ ಬರ್ತ್ಡೇ ಮಾಡಬೇಕು, ಅವರ ಅಭಿಮಾನಿಗಳು ನಾವು ಅಂತಕ್ಕಂಥ ಕಾರಣ. ಹಾಗಾಗಿ ಅವರೆಲ್ಲರೂ ಕೂಡ ಜೊತೆಗೆ ಸೇರಿ ರಾತ್ರೋರಾತ್ರಿ ಕೇಕ್ ಕಟ್ ಮಾಡಬೇಕು, ಮಧ್ಯರಾತ್ರಿ 12 ಗಂಟೆಗೆ ಆಗಬೇಕು ಅಂತ. ಬಟ್ ಯಾರಿಗೆ ಗೊತ್ತಿತ್ತು ಹೀಗೆಲ್ಲ ಆಗುತ್ತೆ. ಸಾವು ಅನ್ನತಕ್ಕಂಥದ್ದು ಯಾವತ್ತೂ ಅನಿಶ್ಚಿತ ಅನ್ನೋದಕ್ಕೆ ಇದು ಇನ್ನೊಂದು ಕಾರಣ ಅಷ್ಟೆ.